ಆದರೆ ಮುಖ್ಯಮಂತ್ರಿಗಳೇ, ನಿಮ್ಮ ಕೈಯಲ್ಲಿ ಪೊಲೀಸ್ ಇದೆ, ಇಂಟೆಲಿಜೆನ್ಸ್ ಇದೆ, ನಿಮ್ಮ ಹತ್ರ ಎಲ್ಲ ಇದೆ. ಯಾರು ನಿಮಗೆ 50 ಕೋಟಿ ಹಣ ಕೊಡಕ್ಕೆ ಬಂದ್ರೆ ಬಂಧಿಸಿ ತಾಕತ್ತಿದ್ರೆ ಬಂಧಿಸ್ಬೇಕಲ್ಲ. ಗಾಳಿಗೆ ಗುಂಡು ಹೊಡಿತೀರಾ, ಸುಳ್ಳು ಆರೋಪಗಳು ಮಾಡ್ತಿಲ್ಲ. ಕುರ್ಚಿಗೋಸ್ಕರ, ಇವರನ್ನ ರಕ್ಷಣೆ ಮಾಡ್ಕೋಕ್ಕೋಸ್ಕರ ಈ ರೀತಿ ಮುಖ್ಯಮಂತ್ರಿಗಳು ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ. ನಾವು ಹೇಳ್ತಿದ್ದೀವಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನಾಶೀರ್ವಾದ ಕೊಡಿದ್ರೆ 5 ವರ್ಷ ಸರ್ಕಾರ ಆಡಳಿತ ಮಾಡ್ರಿ. ಈ ಸುಳ್ಳು ಹೇಳೋದು ಬಿಡ್ರಿ, ಗಾಳಿಗೆ ಗುಂಡು ಹೊಡೆಯೋದು ಬಿಡ್ರಿ. ಮೊದಲು ಪಾಕಿಸ್ತಾನದಿಂದ ಬಂದ ಯಾರು ದೇಶದ್ರೋಹಿಗಳು ಅಂತ ಅಯ್ಯೋಕ್ರನ್ನ ಬಂಧಿಸ್ರಿ. ಬರೀ ಬಂಧಿಸಬಾರ್ದು, ಗುಂಡಿಟ್ಟು ಹೊಡಿಬೇಕು. ಆಗ ಭಾರತ ಮಾತೆಗೆ ಒಂದು ಗೌರವ ಸಿಗುತ್ತೆ. ಅದು ನನ್ನ ಒತ್ತಾಯ. ಅಲ್ಲಲ್ಲ, ನಾನು ಹೇಳಿದ್ರೆ ಜನತಂತ್ರ ನಡಿ ಜನಾದೇಶ ಕೊಟ್ಟಿದ್ದಾರೆ, ಆಡಳಿತ ಉತ್ತಮ ಆಡಳಿತ ಕೊಡ್ರಿ. ಆದರೆ ನಿಮ್ಮ ತಪ್ಪುಗಳಿಂದ, ನಿಮ್ಮ ವೈಫಲ್ಯದಿಂದ ಸರ್ಕಾರ ಪತನ. ನಾವು ಆಪರೇಷನ್ ಕಮಲ ಮಾಡಲ್ಲ, 50 ಕೋಟಿ ಕೂಡ ಅವಶ್ಯಕತೆ ಇಲ್ಲ. ನಿಮ್ಮ ಸ್ವಯಂ ಕೃತಾಪದಿಂದ ಸರ್ಕಾರ ನಿಮ್ಮ ಸರ್ಕಾರ ಪತನ ಆಗುತ್ತೆ, ಇದು ಸತ್ಯ.